ಐಪಿಎಲ್ 2024ಕ್ಕೆ ಆರ್ಸಿಬಿ ಟೀಮ್ ಒಟ್ಟು 17 ಮಂದಿ ಪ್ಲೇಯರ್ಗಳನ್ನು ರಿಟೈನ್ ಹಾಗೂ ಇಬ್ಬರು ಪ್ಲೇಯರ್ಗಳನ್ನು ತಮ್ಮ ಟೀಮ್ಗೆ ಟ್ರೇಡ್ ಮಾಡಿದ್ದಾರೆ. ಸೊ ಈಗ ಆರ್ಸಿಬಿ ಟೋಟಲ್ ಸ್ಕ್ವಾಡ್ನಲ್ಲಿ 19 ಮಂದಿ ಪ್ಲೇಯರ್ಗಳಿದ್ದಾರೆ. ಇನ್ನಿವರು ಆಕ್ಷನ್ನಲ್ಲಿ 3 ಮಂದಿ ಡೊಮೆಸ್ಟಿಕ್ ಪ್ಲೇಯರ್ಗಳನ್ನು ಹಾಗೂ 3 ಮಂದಿ ಓವರ್ಸೀಸ್ ಪ್ಲೇಯರ್ಗಳನ್ನು ಕೂಡ ಪರ್ಚೇಸ್ ಮಾಡಬಹುದು. ಈ ಪ್ಲೇಯರ್ಗಳನ್ನು ಪರ್ಚೇಸ್ ಮಾಡಲು ಇವರ ಹತ್ರ ಈಗ 23.25 ಕೋಟಿ ಇದೆ. ಸೊ ಆರ್ಸಿಬಿ ಒಂದು ಡೀಸೆಂಟ್ ಪರ್ಸ್ ವ್ಯಾಲ್ಯೂನೊಂದಿಗೆ ಆಕ್ಷನ್ಗೆ ಹೋಗುತ್ತೆ. ಬಟ್ ಎನಿವೆ, ಈ ಬಾರಿ ಆರ್ಸಿಬಿ ತಂಡದ ಆಕ್ಷನ್ ಸ್ಟ್ರಾಟಜಿ ಹೇಗಿರಬಹುದು ಹಾಗೂ ಈ ಮಿನಿ ಆಕ್ಷನ್ ನಲ್ಲಿ ಆರ್ಸಿಬಿ ತಂಡ ಯಾವ ಪ್ಲೇಯರ್ ಗಳನ್ನೆಲ್ಲ ಟಾರ್ಗೆಟ್ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇದಕ್ಕಾಗಿ ಆಕ್ಷನ್ ಗೂ ಮುಂಚೆ ಆರ್ಸಿಬಿ ತಂಡದ ಪ್ರೆಸೆಂಟ್ ಪ್ಲೇಯಿಂಗ್ ಇಲೆವೆನ್ ಹೇಗಿದೆ ಅಂತ ನೋಡೋಣ ಹಾಗೂ ಈ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಎಲ್ಲೆಲ್ಲ ಲೂಪ್ ಹೋಲ್ಸ್ ಗಳಿವೆ ಹಾಗೂ ಇದರ ಆಧಾರದ ಮೇಲೆ ಆರ್ಸಿಬಿ ಆಕ್ಷನ್ ನಲ್ಲಿ ಯಾವ ಪ್ಲೇಯರ್ ಗಳನ್ನೆಲ್ಲ ಪರ್ಚೇಸ್ ಮಾಡ್ಲಿಕ್ಕೆ ಚಾನ್ಸ್ ಇದೆ ಅಂತ ಡಿಸ್ಕಸ್ ಮಾಡೋಣ. ಎನಿವೆ, ಈ ಬಾರಿಯು ಆರ್ಸಿಬಿಯ ಓಪನಿಂಗ್ ಕಾಂಬಿನೇಷನ್ ನಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಎಂದಿನಂತೆ ಕ್ಯಾಪ್ಟನ್ ಡುಪ್ಲೆಸಿಸ್ ನೊಂದಿಗೆ ವಿರಾಟ್ ಕೊಹ್ಲಿಯು ಓಪನಿಂಗ್ ಆಡ್ತಾರೆ. ಇನ್ನು ನಂಬರ್ 3 ಅಲ್ಲಿ ಮೇಬಿ ಒಂದು ಹೊಸ ಪ್ಲೇಯರ್ ಅನ್ನು ನಾವು ನೋಡಬಹುದು. ಅವರು ಯಾರಂದ್ರೆ ಕ್ಯಾಮರೂನ್ ಗ್ರೀನ್. ನಂಬರ್ 3 ಅಲ್ಲಿ ಇವರು ಯಾಕೆಂದ್ರೆ ಗ್ರೀನ್ T20 ಅಲ್ಲಿ ಟಾಪ್ ಆಫ್ ದ ಆರ್ಡರ್ ಚೆನ್ನಾಗಿ ಆಡ್ತಾರೆ. ಇನ್ಫ್ಯಾಕ್ಟ್ ಓಪನಿಂಗ್ ಇನ್ನೂ ಚೆನ್ನಾಗಿ ಆಡ್ತಾರೆ. ಆದ್ರೆ ಆಲ್ರೆಡಿ ಆರ್ಸಿಬಿಯ ಓಪನಿಂಗ್ ಕಾಂಬಿನೇಷನ್ ಸೆಟ್ ಆಗಿರುವುದರಿಂದ ಅದನ್ನು ಡಿಸ್ಟರ್ಬ್ ಮಾಡುವುದು ಅಷ್ಟು ಒಳ್ಳೆಯದಲ್ಲ. ಹೀಗಾಗಿ ಕ್ಯಾಮರೂನ್ ಗ್ರೀನ್ ಅನ್ನು ಟಾಪ್ ಆರ್ಡರ್ ನಲ್ಲಿ ನಂಬರ್ 3 ಅಲ್ಲಿ ಆಡಿಸಿದ್ರೇನೆ ಬೆಟರ್. ಇನ್ನು ಮಿಡಲ್ ಆರ್ಡರ್ ವಿಷಯಕ್ಕೆ ಬಂದ್ರೆ ಈ ಬಾರಿ ಆರ್ಸಿಬಿಗಿರುವ ಬಿಗ್ಗೆಸ್ಟ್ ಪಾಸಿಟಿವ್ ವಿಷಯವೇನೆಂದ್ರೆ ರಜತ್ ಪಾಟಿದಾರ್ ಇಸ್ ಬ್ಯಾಕ್. ಇವರು ಇಂಜುರಿಯಿಂದ ಲಾಸ್ಟ್ ಇಯರ್ ಐಪಿಎಲ್ ನ ಎಲ್ಲಾ ಪಂದ್ಯಗಳನ್ನು ಮಿಸ್ ಮಾಡಿದ್ರು. ಆದ್ರೆ ಇವಾಗ ಇವರು ಸಂಪೂರ್ಣ ಫಿಟ್ ಆಗಿದ್ದು ಡೊಮೆಸ್ಟಿಕ್ ಸರ್ಕ್ಯೂಟ್ ನಲ್ಲಿಯೂ ಉತ್ತಮ ಫಾರ್ಮ್ ನಲ್ಲಿದ್ದಾರೆ. ಹಾಗಾಗಿ ಈ ಬಾರಿ ಆರ್ಸಿಬಿ ತಂಡಕ್ಕೆ ಇವರ ಮೇಲೆ ಒಂದು ದೊಡ್ಡ ಹೋಪ್ ಇದೆ. ಇನ್ನು ನಂಬರ್ 5 ನಲ್ಲಿ ಮ್ಯಾಕ್ಸ್ವೆಲ್ ಆಡ್ತಾರೆ. ಸೊ ಇವಾಗ ಇವರ ಫಾರ್ಮ್ ನ ಬಗ್ಗೆ ನಾನೇನು ಹೆಚ್ಚು ಹೇಳಬೇಕಾಗಿಲ್ಲ. ನಂತರ ಆರ್ಸಿಬಿ ನಂಬರ್ 6 ಹಾಗೂ ನಂಬರ್ 7 ನ ಸ್ಲಾಟ್ ನಲ್ಲಿ ಇಬ್ಬರು ಬ್ಯಾಟ್ಸ್ಮನ್ ಗಳನ್ನೇ ಆಡಿಸುವ ಚಾನ್ಸ್ ಇದೆ. ಯಾಕೆಂದ್ರೆ ಆಲ್ರೆಡಿ ಇವರಿಗೆ ಟಾಪ್ 5 ನಲ್ಲಿ ಎರಡು ಬೌಲಿಂಗ್ ಆಪ್ಷನ್ ಕವರ್ ಆಗಿದೆ. ಐ ಮೀನ್ ಗ್ಲೆನ್ ಮ್ಯಾಕ್ಸ್ವೆಲ್ ಸ್ಪಿನ್ ಬೌಲಿಂಗ್ ಮಾಡ್ತಾರೆ ಹಾಗೂ ಕ್ಯಾಮರೂನ್ ಗ್ರೀನ್ ಪೇಸ್ ಬೌಲಿಂಗ್ ಮಾಡ್ತಾರೆ. ಹೀಗಾಗಿ ಆರ್ಸಿಬಿ ನಂಬರ್ 6 ಹಾಗೂ ನಂಬರ್ 7 ನಲ್ಲಿ ಬ್ಯಾಟ್ಸ್ಮನ್ ಗಳನ್ನೇ ಆಡಿಸಬಹುದು. ಒಂದು ವೇಳೆ ಈ ರೀತಿ ಮಾಡಿದ್ರೆ ನಂಬರ್ 6 ನಲ್ಲಿ ಆರ್ಸಿಬಿಗೆ 3 ಆಪ್ಷನ್ ಗಳಿವೆ. ಅವರು ಯಾರಂದ್ರೆ ಸುಯೇಶ್ ಪ್ರಭುದೇಸಾಯಿ, ಅನುಜ್ ರಾವತ್ ಹಾಗೂ ಮಹಿಪಾಲ್ ಲೋಮ್ರೋರ್. ಇದರಲ್ಲಿ ಮಹಿಪಾಲ್ ಲೋಮ್ರೋರ್ ಗೆ ಒಂದೆರಡು ಓವರ್ ಬೌಲಿಂಗ್ ಕೂಡ ಕೊಡಬಹುದು. ಮೇಬಿ ಈ ಮೂವರಲ್ಲಿ ಯಾರು ಒಳ್ಳೆಯ ಫಾರ್ಮ್ ನಲ್ಲಿದ್ದಾರೋ ಅವರನ್ನು ನಂಬರ್ 6 ನಲ್ಲಿ ಆಡಿಸಬಹುದು. ಇನ್ನು ನಂಬರ್ 7 ನಲ್ಲಿ ಫಿನಿಶರ್ ದಿನೇಶ್ ಕಾರ್ತಿಕ್ ಅಕಾಡಕ್ಕಿಳಿಬಹುದು. ಆದ್ರೆ ಲಾಸ್ಟ್ ಇಯರ್ ನಲ್ಲಿ ಇವರು ಅಷ್ಟೊಂದು ಟೆಸ್ಟ್ ನಲ್ಲಿ ಇರಲಿಲ್ಲ. ಮೇಬಿ ಈ ಬಾರಿಯೂ ಇದೇ ರೀತಿ ಆದ್ರೆ ಬ್ಯಾಕಪ್ ಪ್ಲೇಯರ್ ಆಗಿ ಅನುಜ್ ರಾವತ್ ಇದ್ದಾರೆ. ಇನ್ನು ಇವರ ಬೌಲಿಂಗ್ ವಿಷಯಕ್ಕೆ ಬಂದ್ರೆ ನಂಬರ್ 8 ನಲ್ಲಿ ಹೈದರಾಬಾದ್ ತಂಡದಿಂದ ಟ್ರೇಡ್ ಮಾಡಿದ ಮಯಾಂಕ್ ದಗಾರ್ ಇದ್ದಾರೆ. ಯಾಕಂದ್ರೆ ಇವರು ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಸ್ಪಿನ್ನರ್ ಹಾಗೂ ಬೌಲಿಂಗ್ ಆಲ್ರೌಂಡರ್. ಸೊ ಆರ್ಸಿಬಿ ಲಾಸ್ಟ್ ಇಯರ್ ನಲ್ಲೂ ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಸ್ಪಿನ್ನರ್ ಆಗಿದ್ದ ಶಹಬಾಜ್ ಅಹಮದ್ ಅನ್ನು ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಆಡಿಸಿತ್ತು. ಹಾಗಾಗಿ ಇವರ ಲೆಗ್ ಟು ಲೆಗ್ ರಿಪ್ಲೇಸ್ಮೆಂಟ್ ಆಗಿ ಮಯಾಂಕ್ ದಗರ್ ಅನ್ನು ಆಡಿಸಬಹುದು. ನಂತರ ನಂಬರ್ 9 ನಲ್ಲಿ ಲೆಗ್ ಸ್ಪಿನ್ನರ್ ಕರಣ್ ಶರ್ಮಾರ್ ಅವರನ್ನು ಆಡಿಸಬಹುದು. ಯಾಕೆಂದ್ರೆ ಆರ್ಸಿಬಿ ಅಸರಂಗಾರ್ ಅನ್ನು ರಿಲೀಸ್ ಮಾಡಿದ್ದರಿಂದ ಇವರನ್ನು ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಆಡಿಸದೆ ಬೇರೆ ಆಪ್ಷನ್ ಇಲ್ಲ. ಇನ್ನು ಕೊನೆಗೆ ಪೇಸ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ ನಂಬರ್ 10 ನಲ್ಲಿ ಸಿರಾಜ್ ಹಾಗೂ ನಂಬರ್ 11 ನಲ್ಲಿ ರೀಸ್ ಟೋಪ್ಲಿ ಆಡಬಹುದು. ಸೊ ಆರ್ಸಿಬಿಯ ಈ ಪ್ಲೇಯಿಂಗ್ ಇಲೆವೆನ್ ನೋಡಿದ್ರೆ ಬೌಲಿಂಗ್ ಹಾಗೂ ಬ್ಯಾಟಿಂಗ್ ಎರಡರಲ್ಲೂ ಬ್ಯಾಲೆನ್ಸ್ ಆಗಿಯೇ ಕಾಣುತ್ತೆ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟ್ ನಲ್ಲಿ ಆರ್ಸಿಬಿಗೆ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಈ ಎರಡರಲ್ಲೂ ಆಪ್ಷನ್ ಇದೆ. ಬೇಕಂದ್ರೆ ಅನುಜ್ ರಾವತ್ ರನ್ನು ಬ್ಯಾಟಿಂಗ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸಬಹುದು. ಇಲ್ಲ, ನಮ್ಮ ಬ್ಯಾಟಿಂಗ್ ಲೈನ್ ಅಪ್ ತುಂಬಾ ಸ್ಟ್ರಾಂಗ್ ಆಗಿಯೇ ಇದೆ. ಹಾಗಾಗಿ ನಮಗೀಗ ಒಂದು ಎಕ್ಸ್ಟ್ರಾ ಬೌಲರ್ ಬೇಕಂದ್ರೆ ವಿಜಯ್ ಕುಮಾರ್ ಅನ್ನು ಆಡಿಸಬಹುದು. ಸೊ ಓವರ್ ಆಲ್ ಆಗಿ ನೋಡಿದ್ರೆ ಈ ಟೀಮ್ ಮೇಲ್ನೋಟಕ್ಕೆ ಸ್ಟ್ರಾಂಗ್ ಆಗಿಯೇ ಇದೆ. ಹಾಗಂತ ಆಕ್ಷನ್ ನಲ್ಲಿ ಬೇರೆ ಪ್ಲೇಯರ್ ಗಳನ್ನು ಪರ್ಚೇಸ್ ಮಾಡುವ ಅಗತ್ಯವಿಲ್ವಾ ಅಂತ ಕೇಳಿದ್ರೆ ಖಂಡಿತ ಅಗತ್ಯವಿದೆ. ಯಾಕಂದ್ರೆ ಈ ಟೀಮ್ ನಲ್ಲೂ ಕೆಲವೊಂದು ಲೂಪ್ ಹೋಲ್ಸ್ ಗಳಿವೆ. ಅದರಲ್ಲಿ ಮೊದಲು ರೀಸ್ಟೋಪ್ಲಿಗೆ ಒಂದು ಬ್ಯಾಕಪ್ ಪ್ಲೇಯರ್ ಬೇಕು. ಯಾಕಂದ್ರೆ ಆರ್ಸಿಬಿಯ ಸ್ಕ್ವಾಡ್ ನಲ್ಲಿ ಈಗಿರುವ ಒಂದೇ ಒಂದು ಓವರ್ಸೀಸ್ ಫಾಸ್ಟ್ ಬೌಲರ್ ಯಾರಂದ್ರೆ ಅದು ರೀಸ್ಟೋಪ್ಲಿ. ಆದ್ರೆ ಇವರಿಗೆ ಇಂಜುರಿ ಸಮಸ್ಯೆ ನಾರ್ಮಲ್. ಹಾಗಾಗಿ ಇವರು ಐಪಿಎಲ್ ನ ಎಲ್ಲಾ ಪಂದ್ಯಗಳಿಗೂ ಆಡುವುದು ಡೌಟೆ. ಹಾಗಾಗಿ ಇವರನ್ನು ಬ್ಯಾಕಪ್ ಪ್ಲೇಯರ್ ಆಗಿ ಇಟ್ಟುಕೊಂಡು ಇವರ ಬದಲು ಒಂದು ಮೈನ್ ಓವರ್ಸೀಸ್ ಫಾಸ್ಟ್ ಬೌಲರ್ ಅನ್ನು ಆರ್ಸಿಬಿ ಟಾರ್ಗೆಟ್ ಮಾಡಬಹುದು. ಮೋಸ್ಟ್ಲಿ ಆರ್ಸಿಬಿ ಆಕ್ಷನ್ ನಲ್ಲಿ ಸ್ಟಾರ್ ಪ್ಲೇಯರ್ ಟಾರ್ಗೆಟ್ ಮಾಡ್ತಾರೆ. ಯಾಕಂದ್ರೆ ಇವರು ಆರ್ಸಿಬಿಯ ಫಾರ್ಮರ್ ಫಾಸ್ಟ್ ಬೌಲರ್ ಕೂಡ ಹೌದು ಹಾಗೂ ಲೆಫ್ಟ್ ಆರ್ಮ್ ಬೌಲರ್ ಕೂಡ ಹೌದು. ಸೊ ರೀಸ್ ಟೋಪ್ಲಿ ಕೂಡ ಲೆಫ್ಟ್ ಆರ್ಮ್ ಪೇಸ್ ಬೌಲರ್ ಆಗಿರುವುದರಿಂದ ಇವರಿಬ್ಬರನ್ನು ರೊಟೇಟ್ ಮಾಡಲು ಆರ್ಸಿಬಿ ಮ್ಯಾನೇಜ್ಮೆಂಟ್ ಗೆ ತುಂಬಾ ಈಸಿ ಆಗುತ್ತೆ. ಸೊ ಆರ್ಸಿಬಿ ಅಟ್ ಎನಿ ಕಾಸ್ಟ್ ಆಕ್ಷನ್ ನಲ್ಲಿ ಇವರನ್ನು ಪರ್ಚೇಸ್ ಮಾಡಲು ಟ್ರೈ ಮಾಡುತ್ತೆ. ಮೇಬಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಆಕ್ಷನ್ ನಲ್ಲಿ ಇವರಿಗೆ ಸುಮಾರು 15 ಕೋಟಿಯಷ್ಟು ಖರ್ಚು ಮಾಡಬಹುದು. ಒಂದು ವೇಳೆ ಇವರಿಗೆ ಆಕ್ಷನ್ ನಲ್ಲಿ ಮಿಚೆಲ್ ಸ್ಟಾರ್ಕ್ ಸಿಕ್ಕದಿದ್ದರೆ ಪ್ಯಾಟ್ ಕಮಿನ್ಸ್, ಲೋಕಿ ಫೋರ್ಗಿಸನ್ ಅಥವಾ ಟೀಮ್ ಸೌತಿ ಅಂತಹ ಎಕ್ಸ್ಪೀರಿಯನ್ಸ್ ಇರುವ ಬೌಲರ್ ಅನ್ನು ಆರ್ಸಿಬಿ ಮ್ಯಾನೇಜ್ಮೆಂಟ್ ಆಕ್ಷನ್ ನಲ್ಲಿ ಟಾರ್ಗೆಟ್ ಮಾಡಬಹುದು. ಇನ್ನು ಆರ್ಸಿಬಿಯ ನಂಬರ್ 9 ಸ್ಪಾಟ್ ಕೂಡ ವೀಕ್ ಆಗಿಯೇ ಕಾಣ್ತಾ ಇದೆ. ಯಾಕೆಂದ್ರೆ ಈ ಪ್ಲೇಸ್ ನಲ್ಲಿ ಆರ್ಸಿಬಿಗೆ ಒಂದು ಮುಖ್ಯ ಲೆಗ್ ಸ್ಪಿನ್ನರ್ ನ ಅಗತ್ಯವಿದೆ. ಆಕ್ಚುಲಿ ಈ ಪ್ಲೇಸ್ ನಲ್ಲಿ ಕರಣ್ ಶರ್ಮಾ ಇದ್ದಾರೆ. ಆದ್ರೆ ಅವರ ಲಾಸ್ಟ್ ಸೀಸನ್ ಹೇಗಿತ್ತು ಅಂತ ನಾನೇನು ಹೇಳಬೇಕಾಗಿಲ್ಲ. ಹಾಗಾಗಿ ಆರ್ಸಿಬಿ ಪೂರ್ತಿ ಸೀಸನ್ ಇವರ ಮೇಲೆ ಡಿಪೆಂಡ್ ಆಗುವುದು ಡೌಟ್. ಇನ್ನು ಇವರ ಬ್ಯಾಕಪ್ ಆಗಿ ಯಂಗ್ಸ್ಟರ್ ಹಿಮಾಂಶು ಶರ್ಮಾ ಇದ್ದರು ಇವರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲದ ಕಾರಣ ಮೇ ಬಿ ಆಪ್ಷನ್ ನಲ್ಲಿ ಬೇರೊಂದು ಲೆಗ್ ಸ್ಪಿನ್ನರ್ ಅನ್ನು
ಪರ್ಚೇಸ್ ಮಾಡಬಹುದು. ಆಕ್ಚುಲಿ ಈ ಆಪ್ಷನ್ ಅಲ್ಲಿ ಮೈಂಡ್ ಲೆಗ್ ಸ್ಪಿನ್ನರ್ ಯಾರು ಇಲ್ಲ, ಆದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುವ ಮುರುಗನ್ ಅಶ್ವಿನ್ ಹಾಗೂ ಕನ್ನಡಿಗ ಶ್ರೇಯಸ್ ಗೋಪಾಲ್ ಇದ್ದಾರೆ. ಹಾಗಾಗಿ ಇವರಲ್ಲಿ ಒಬ್ಬರನ್ನು ಆರ್ ಸಿ ಬಿ ಪರ್ಚೇಸ್ ಮಾಡ್ಲಿಕ್ಕೆ ಚಾನ್ಸ್ ಇದೆ. ಇನ್ನು ಈ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ನಂಬರ್ ಏಟ್ ಸ್ಪಾಟ್ ನ ಬಗ್ಗೆ ಸ್ವಲ್ಪ ಡೌಟ್ ಇದೆ. ಅಂದ್ರೆ ಈ ನಂಬರ್ ಏಟ್ ಸ್ಥಾನದಲ್ಲಿ ಸ್ಪಿನ್ನರ್ ನ ಆಡಿಸಬೇಕಾ ಅಥವಾ ಫಾಸ್ಟ್ ಬೌಲರ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ಬೆಸ್ಟ್ ಅಂತ ಡೌಟ್ ಇದೆ. ಆಕ್ಚುಲಿ ಆರ್ ಸಿ ಬಿ ಯ ಪ್ರೆಸೆಂಟ್ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಮೂರು ಪೇಸ್ ಬೌಲಿಂಗ್ ಆಪ್ಷನ್ ಹಾಗೂ ಮೂರು ಸ್ಪಿನ್ ಬೌಲಿಂಗ್ ಆಪ್ಷನ್ ಇದೆ. ಸೊ ಈ ಕಾಂಬಿನೇಷನ್ ಚೆನ್ನೈನ ಚಪಾಕ್, ದೆಲ್ಲಿಯ ಫಿರೋಜ್ ಶಾ ಕೋಟ್ಲಾ ಮುಂತಾದ ಸ್ಪಿನ್ ಬೌಲಿಂಗ್ ಗೆ ಅನುಕೂಲವಾಗುವಂತಹ ಪಿಚ್ ಗೆ ವರ್ಕೌಟ್ ಆಗುತ್ತೆ. ಆದ್ರೆ ಹೋಮ್ ಗ್ರೌಂಡ್ ನಲ್ಲಿ ಈ ಕಾಂಬಿನೇಷನ್ ನಡೆಯಲ್ಲ. ಹಾಗಾಗಿ ಹೋಮ್ ಗ್ರೌಂಡ್ ನಲ್ಲಿ ಈ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಮತ್ತೊಬ್ಬ ವೇಗದ ಬೌಲರ್ ನ ಅಗತ್ಯ ಬರಬಹುದು. ಹಾಗಾಗಿ ಆರ್ ಸಿ ಬಿ ಈ ನಂಬರ್ ಏಟ್ ಸ್ಪಾಟ್ ಅನ್ನು ಪಿಚ್ ಗೆ ಅನುಕೂಲವಾಗುವಂತೆ ಚೇಂಜ್ ಮಾಡ್ತಾ ಇರಬಹುದು. ಮೇ ಬಿ ಸ್ಪಿನ್ ಗೆ ಅನುಕೂಲವಾಗುವಂತಹ ಪಿಚ್ ನಲ್ಲಿ ಮಯಂಕ್ ದಗರ್ ಅನ್ನು ಆಡಿಸಬಹುದು. ಇನ್ನು ಪೇಸ್ ಗೆ ಅನುಕೂಲವಾಗುವಂತಹ ಪಿಚ್ ನಲ್ಲಿ ಇವರಿಗೊಂದು ಉತ್ತಮ ಇಂಡಿಯನ್ ಪೇಸ್ ಬೌಲರ್ ನ ಅಗತ್ಯವಿದೆ. ಸೊ ಈ ವಿಭಾಗದಲ್ಲಿ ಆರ್ ಸಿ ಬಿ ಗೆ ಆಪ್ಷನ್ ನಲ್ಲಿ ತುಂಬಾ ಆಪ್ಷನ್ ಇದೆ. ಲೈಕ್ ಶಾರ್ದೂಲ್ ಠಾಕೂರ್, ಹರ್ಷಲ್ ಪಟೇಲ್, ಶಿವಮ್ ಅವಿ, ಕಾರ್ತಿಕ್ ತ್ಯಾಗಿ ಹಾಗೂ ಕಮಲೇಶ್ ನಾಗರಕೋಟಿ. ಈ ಐದು ಜನರಲ್ಲಿ ಯಾರಾದರೂ ಒಬ್ಬರನ್ನು ಪರ್ಚೇಸ್ ಮಾಡಿದ್ರು ಅವರು ಈ ನಂಬರ್ ಏಟ್ ಸ್ಪಾಟ್ ಗೆ ಪಕ್ಕಾ ಸೆಟ್ ಆಗುತ್ತಾರೆ. ಆದ್ರೆ ಈ ಐದು ಜನರಲ್ಲಿ ಒಬ್ಬರಾದ್ರೂ 5 ಕೋಟಿಗಿಂತ ಕಡಿಮೆ ಬೆಲೆಗೆ ಸಿಗ್ಬೇಕು, ಇಲ್ಲಾಂದ್ರೆ ಆರ್ ಸಿ ಬಿ ಗೆ ಆಪ್ಷನ್ ನಲ್ಲಿ ತುಂಬಾ ಕಷ್ಟವಾಗಲಿದೆ. ಐ ಥಿಂಕ್ ಆರ್ ಸಿ ಬಿ ಇದರಲ್ಲಿ ಶಾರ್ದೂಲ್ ಗೆ ಹೆಚ್ಚು ಟಾರ್ಗೆಟ್ ಮಾಡಬಹುದು. ಆದ್ರೆ ಇವರ ಬೇಡಿಕೆ 5 ಕೋಟಿಗಿಂತಲೂ ಮೇಲೆ ಇದ್ರೆ ಶಿವಮಾವಿಯನ್ನು ಟ್ರೈ ಮಾಡಬಹುದು ಅಂತ ಅನಿಸ್ತಾ ಇದೆ. ಇನ್ನು ಕೊನೆಗೆ ಆರ್ ಸಿ ಬಿ ಗೆ ಇಂಡಿಯನ್ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಗಳಿಗೆ ಬ್ಯಾಕ್ಅಪ್ ಅಂತ ಯಾರು ಇಲ್ಲ. ಅದು ಅಲ್ಲದೆ ಲಾಸ್ಟ್ ಸೀಸನ್ ಅಲ್ಲಿ ರಜತ್ ಪಾಟಿದಾರ್ ಇಂಜುರಿ ಆಗಿದ್ರು, ಆದ್ರೆ ಇವರನ್ನು ರಿಪ್ಲೇಸ್ ಮಾಡುವ ಬ್ಯಾಟ್ಸ್ಮನ್ ಯಾರು ಇರಲಿಲ್ಲ. ಹಾಗಾಗಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕನ್ನಡಿಗ ಮನೀಶ್ ಪಾಂಡೆಯನ್ನು ಟಾರ್ಗೆಟ್ ಮಾಡಬಹುದು. ಸೊ ಈ 4 ಪ್ಲೇಯರ್ಗಳನ್ನು ಆರ್ ಸಿ ಬಿ ಆಪ್ಷನ್ ನಲ್ಲಿ ಪರ್ಚೇಸ್ ಮಾಡಿದ್ರೆ ಇನ್ನು 2 ಫಾರಿನ್ ಸ್ಲಾಟ್ ಗಳು ಖಾಲಿ ಇರುತ್ತೆ. ಮೇ ಬಿ ಈ ಪ್ಲೇಸ್ ಗೆ ಆರ್ ಸಿ ಬಿ ಒಬ್ಬ ಫಾರಿನ್ ಪೇಸ್ ಬೌಲರ್ ಹಾಗೂ ಒಬ್ಬ ಬ್ಯಾಟ್ಸ್ಮನ್ ಅನ್ನು ಪರ್ಚೇಸ್ ಮಾಡುತ್ತೆ, ಇಲ್ಲ ಅಂದ್ರೆ ಆದಿಲ್ ರಶೀದ್ ರಂತಹ ಒಬ್ಬ ಫಾರಿನ್ ಲೆಗ್ ಸ್ಪಿನ್ನರ್ ಅನ್ನು ಪರ್ಚೇಸ್ ಮಾಡುತ್ತೆ. ಹಾಗೂ ಭಾರತದ ಲೆಗ್ ಸ್ಪಿನ್ನರ್ ನ ಬದಲಿಗೆ ಕಾರ್ತಿಕ್ ತ್ಯಾಗಿ ಅಥವಾ ಚೇತನ್ ಸಕಾರಿಯಾರಂತಹ ಫಾಸ್ಟ್ ಬೌಲರ್ ಅನ್ನು ಪರ್ಚೇಸ್ ಮಾಡಬಹುದು. ಎನಿವೆ ಈ ಸಲದ ಆಪ್ಷನ್ ನಲ್ಲಿ ಆರ್ ಸಿ ಬಿ ಯ ಸ್ಟ್ರಾಟಜಿ ಸಿಂಪಲ್ ಆಗಿದೆ. ಅದೇನೆಂದ್ರೆ ಆರ್ ಸಿ ಬಿ ಯ ಸ್ಕ್ವಾಡ್ ನಲ್ಲಿ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಆಡುವ 3 ಫಾರಿನ್ ಪ್ಲೇಯರ್ ಗಳಿದ್ದಾರೆ. ಸೊ ಈಗ ಇವರಿಗೆ ಬೇಕಾಗಿರುವುದು 1 ಫಾರಿನ್ ಸ್ಲಾಟ್ ಮಾತ್ರ, ಅದು ಕೂಡ ಈ ಸ್ಥಾನದಲ್ಲಿ ಮೈನ್ ಫಾಸ್ಟ್ ಬೌಲರ್ ಅನ್ನು ಆಡಿಸಬೇಕು. ಹಾಗಾಗಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಎಷ್ಟು ಹಣ ಖರ್ಚಿಯಾದ್ರೂ ಸ್ಟಾರ್ಕ್ ಅನ್ನು ಪರ್ಚೇಸ್ ಮಾಡುವ ಚಾನ್ಸ್ ಇದೆ. ಸೊ ನಾನು ಈ ವಿಡಿಯೋದಲ್ಲಿ ಹೇಳಿದಂತೆ ಆರ್ ಸಿ ಬಿ ಮಿನಿ ಆಪ್ಷನ್ ನಲ್ಲಿ ಈ ಮೈನ್ ಪ್ಲೇಯರ್ ಗಳನ್ನು ಟಾರ್ಗೆಟ್ ಮಾಡುತ್ತೆ ಅಂತ ಅನ್ಕೊಂಡಿದ್ದೇನೆ. ಇನ್ನು ಆರ್ ಸಿ ಬಿ ಆಪ್ಷನ್ ನಲ್ಲಿ ಯಾವ ಪ್ಲೇಯರ್ ಗಳನ್ನು ಪರ್ಚೇಸ್ ಮಾಡಿದ್ರೆ ಒಳ್ಳೇದು ಅಂತ ನೀವು ಕಮೆಂಟ್ ಮಾಡಿ.